ರಾಜ್ಯಸಭಾ ಚುನಾವಣೆಗೆ ವೋಟಿಂಗ್ ನಡೀತೈತೆ. ವೋಟಿಂಗ್ ಮಾಡೋದಕ್ಕೆ ಸ್ವತಃ JDS ನ ನಾಯಕರಾಗಿರ್ತಕ್ಕಂಥ ಮತ್ತು ಶಾಸಕರಾಗಿರ್ತಕ್ಕಂಥ ಶಿವಲಿಂಗೇಗೌಡರು ಬಂದಿದ್ರು. ಸರ್, ಶಿವಲಿಂಗೇಗೌಡರು ಸುತ್ತಮುತ್ತ ಕಾರ್ ಮಾಡಗಳಿದ್ದಾವೆ, ಯಾಕೆ ಸರ್? ಏನು ಇಲ್ಲ, ಯಾವ ಕಾರ್ ಮಾಡುವ ಇಲ್ಲ. ಏನಿದೆ ಕಾರ್ ಮಾಡ? ಶಿವಲಿಂಗೇಗೌಡರು ಕ್ರಾಸ್ ವೋಟ್ ಮಾಡ್ತಾರೆ, ಕಾಂಗ್ರೆಸ್ಗೆ ಹಾಕ್ತಾರೆ. ಯಾಕೆ ಬಂದ್ವಲ್ಲ ರೀ, ಒರಿಜಿನಲ್ಲ ಅದಾದ್ಮೇಲೂ ಇನ್ನೂ ಅಲ್ಲಿ ಏಜೆಂಟ್ ಕೇಳಿ, ಅವ್ರನ್ನ JDS ಏಜೆಂಟ್ ಕೇಳಿ ಯಾತಕ್ಕೆ ಹಾಕಿರಿ ಶಿವಲಿಂಗೇಗೌಡರು ವೋಟ್ ಅಂತ. ಯಾಕೆ ಇಷ್ಟು ದಿನ ಶಿವಲಿಂಗೇಗೌಡರ ಮೇಲೆ ಇಷ್ಟೊಂದು ಅನುಮಾನ? ಅನುಮಾನ ಅಂದರೆ ಅದು ಇತ್ತು. ನಾವು ಒಂದು ಪಕ್ಷದ ನಾಯಕರ ಜೊತೆ ಭಿನ್ನಾಭಿಪ್ರಾಯ ಬಂದಾಗ ಅದು ಹೇಳ್ತಾರೆ, ಅದು ಸ್ವಾಭಾವಿಕ. ಸರ್, ಕುಮಾರಸ್ವಾಮಿ ಅವ್ರ ಜೊತೆ ಚೆನ್ನಾಗಿದ್ರಿ, ರೇವಣ್ಣ ಅವ್ರ ಜೊತೆ ಚೆನ್ನಾಗಿದ್ರಿ, ಎಲ್ಲದಕ್ಕಿಂತ ಮುಖ್ಯವಾಗಿ ವರಿಷ್ಠರಾಗಿರ್ತಕ್ಕಂಥ ದೇವೇಗೌಡರ ಕಟ್ಟ ಹಾಳಾಗಿದ್ರಿ ನೀವು. ದಿಢೀರ್ ಈ ತೀರ್ಮಾನ ಯಾಕೆ ಸರ್? ಏನು ಈ ತೀರ್ಮಾನ ಏನು ಮಾಡಿದ್ದೀವಿ? ಏನು ಮಾಡಿಲ್ವಲ್ಲ ನಾವು. ಪಕ್ಷ ಬಂದಿದೀವಲ್ಲ ಸರ್, ಪಕ್ಷದಲ್ಲಿ ಚರ್ಚೆ ನಡೀತಾ ಇರ್ತಕ್ಕಂಥದ್ದು ಶಿವಲಿಂಗೇಗೌಡರು 2020 ನಡ್ಕೊಳ್ಳಿ, ನನಗೆ ಅದು ಬೇಕಾಗಿಲ್ಲ. ನನ್ನ ಕ್ಷೇತ್ರದ ಮತದಾರರು, ನನ್ನ ಮುಖಂಡರುಗಳು, ನನ್ನ ಲೀಡರ್ಗಳು ಏನು ತೀರ್ಮಾನ ತಗೋತಾರೆ ಆ ತೀರ್ಮಾನಕ್ಕೆ ಬದ್ಧನಾಗಿ ನಡೀತೀನಿ ನಾನು. ದೇವೇಗೌಡರ ಮೇಲೆ ಅಸಮಾಧಾನ, ಕುಮಾರಸ್ವಾಮಿ ಮೇಲೆ ಅಸಮಾಧಾನ, ರೇವಣ್ಣ ಅವ್ರ ಮೇಲೆ ಅಸಮಾಧಾನ, ಒಟ್ಟಾರೆ ವರಿಷ್ಠರು ಎಲ್ಲರ ಮೇಲೂ ಸ್ವಲ್ಪ ನನಗೆ ಅಸಮಾಧಾನ ಇದೆ ಅಂತ ಹೇಳಿದ್ದೀನಿ. ಅದು ಬಿಟ್ಟು ನಾನು ಅವರು ಇವರು ಅಂತೇಳಿ ನಾನು ಹೇಳಲ್ಲ. 2023 ತೆನೆ ಹೊತ್ತ ಮಹಿಳೆ ಜೊತೆಗೆ ಇರ್ತೀರಾ ಅಥವಾ ಕೈಯ ನಡೀತೀರಾ? ಅದನ್ನು ನನ್ನ ಕ್ಷೇತ್ರ ಜನ ಕೇಳೋಣ, ಇನ್ನೊಂದು 2-3 ತಿಂಗಳು 4 ತಿಂಗಳು ಬಿಟ್ಟಾದ್ಮೇಲೆ ಹೋಗಿ ಕೇಳೋಣ. ಮನೆಯದಾಗ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಕ್ಷೇತ್ರದ ಜನತೆ ಈ ಕನ್ಫ್ಯೂಷನ್? ಕ್ಷೇತ್ರ ಜನಗೆ ಅವರ ಆತ್ಮಗೌರವ ಉಳಿಸಿದ್ದೀನಿ. ನಾನು ಯಾವುದೇ ಕಾರಣದಿಂದ ಅಡ್ಡ ಮತದಾನ ಹಾಕಿ ಅವರ ಮರ್ಯಾದೆನ ಕಳೆದಿಲ್ಲ, ನಿಮ್ಮ ಮರ್ಯಾದೆ ಕಳೆದಿಲ್ಲ, ನಿಮ್ಮ ಮರ್ಯಾದೆ ಉಳಿಸಿದ್ದೀನಿ ಅಂತಕ್ಕಂಥ ಮಾತನ್ನು ನಾನು ಕ್ಷೇತ್ರ ಜನತೆಗೆ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ. ಇದು ಶಾಸಕರಾಗಿರ್ತಕ್ಕಂಥ ಶಿವಲಿಂಗೇಗೌಡರು ಮತ್ತು ಕ್ಯಾಮ್ರಾಮನ್ ಜಯರಾಮ್ ಜೊತೆ ರಾಘವೇಂದ್ರ ವಿಎನ್ ಪವರ್ TV ಬೆಂಗಳೂರು.